ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸ್ಯಾಂಡಲ್ವುಡ್ನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀವಿ. ಹೌದು, ದರ್ಶನ್ ಮತ್ತು ಸುದೀಪ್ ಮತ್ತೆ ಒಂದಾಗಿದ್ದಾರೆ ಅನ್ನೋದು ಹಳೆ ವಿಚಾರ. ಆದರೆ ಈಗ ದರ್ಶನ್ ಮತ್ತು ಸುದೀಪ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋದು ಹೊಸ ವಿಚಾರ. ಹೌದು, ದರ್ಶನ್ ಸುದೀಪ್ ಇದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅಂತ ಕಳೆದ ಕೆಲವಾರು ದಿನಗಳಿಂದ ಚಿತ್ರರಂಗದ ಹಲವು ಮೂಲಗಳು ಹೇಳ್ತಿವೆ. ಹಾಗಾದರೆ ಆ ವೇದಿಕೆ ಯಾವುದು, ಅದೆಲ್ಲವನ್ನ ಇವತ್ತಿನ ಅನ್ಫಿಲ್ಟರ್ ಕನ್ನಡ ಎಪಿಸೋಡ್ನಲ್ಲಿ ಹೇಳ್ತಾ ಹೋಗ್ತೀವಿ, ಕೇಳಿ. ಸುದೀಪ್ ಮತ್ತು ದರ್ಶನ್ದು ಯಾವ ರೇಂಜಿನ ಫ್ರೆಂಡ್ಶಿಪ್ಪು, ಇವರಿಬ್ಬರ ಮಧ್ಯೆ ಇದ್ದಂತಹ ಸ್ನೇಹ ಸಂಬಂಧದ ಆಳ ಎಷ್ಟಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ. ಇವರಿಬ್ಬರ ಫ್ರೆಂಡ್ಶಿಪ್ಪನ್ನು ಬಹುತೇಕರು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಫ್ರೆಂಡ್ಶಿಪ್ಗೆ ಹೋಲಿಕೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗಿನ ಬಾಂಡ್ ಇವರಿಬ್ಬರದ್ದಾಗಿತ್ತು. ಆದರೆ ಕೆಲವೊಂದಿಷ್ಟು ಕ್ಷುಲ್ಲಕ ಕಾರಣಗಳಿಂದ ಚಿಕ್ಕ ಮಕ್ಕಳ ಥರ ಜಗಳ ಆಡಿಕೊಂಡು ಇವರಿಬ್ಬರು ಬಹಿರಂಗವಾಗಿಯೇ ಬೇರಾಗಿದ್ರು. ಆದರೆ ಸುದೀಪ್ ಮಾತ್ರ ದರ್ಶನ್ ವಿಚಾರವನ್ನು ಆಗಾಗ ಪ್ರಸ್ತಾಪವನ್ನು ಮಾಡ್ತಾನೆ ಇದ್ರು. ದರ್ಶನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಇತ್ತೀಚೆಗೆ ಒಂದು ಸಿನಿಮಾದ ವಿಚಾರವಾಗಿಯೂ ಕೂಡ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳುವ ವಿಚಾರಕ್ಕೆ ಬಂದಾಗ ದರ್ಶನ್ ಕೂಡ ಸುದೀಪ್ ಹೆಸರನ್ನ ಹೇಳಿದ್ರು. ಹೀಗೆ ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನುವಂತಹ ಡಿಸ್ಕಷನ್ ಚಿತ್ರರಂಗದಲ್ಲಿ ಜೋರಾಗಿ ನಡೀತಾ ಇತ್ತು. ಇದಕ್ಕೆ ಇನ್ನೊಂದು ಉದಾಹರಣೆ ಅಂತ ಅಂದ್ರೆ ದರ್ಶನ್ ಮೇಲೆ ಚಪ್ಪಲಿ ಎಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀಪ್ ಕೊಟ್ಟಂತಹ ರಿಯಾಕ್ಷನ್. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರರಂಗದ ಬಹುತೇಕ ಜನ ದರ್ಶನ್ ಪರವಾಗಿ ನಿಂತಿದ್ರು. ಆದ್ರೆ ಅದೆಲ್ಲದಕ್ಕಿಂತಲೂ ಒಂದು ಕೈ ಮೇಲು ಅನ್ನುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘವಾಗಿ ಪತ್ರವನ್ನು ಬರೆದು ಸುದೀಪ್ ದರ್ಶನ್ ಪರ ಬ್ಯಾಟ್ ಬೀಸಿದ್ರು. ದರ್ಶನ್ಗೆ ಒಬ್ಬ ನಿಜವಾದ ಸ್ನೇಹಿತ ಯಾವ ಥರ ಜೊತೆಯಾಗಿ ನಿಲ್ಲಬೇಕು ಅನ್ನೋದನ್ನು ಎಲ್ರಿಗೂ ಕೂಡ ತೋರಿಸ್ಕೊಟ್ಟಿದ್ರು. ಈಗ ಮತ್ತೆ ಇನ್ನೊಂದು ವಿಚಾರ ಡಿಸ್ಕಷನ್ ಆಗ್ತಾ ಇದೆ, ಏನಪ್ಪಾ ಅಂತ ಕೇಳಿದರೆ ಇವರಿಬ್ಬರು ಮತ್ತೆ ಒಂದಾಗಿದ್ದಾರೆ. ಹಾಗಾದರೆ ಯಾವ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ, ಏನಾದರೂ ಸಿನಿಮಾದಲ್ಲಿ ಒಟ್ಟಾಗಿ ಅಭಿನಯಿಸ್ತಾ ಇದ್ದಾರಾ ಅಥವಾ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿ ನಡೀತಾ ಇದೆ. ಈಗ ಚಿತ್ರರಂಗದ ಮೂಲದಿಂದಲೇ ಗೊತ್ತಾಗ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಹೇಗೋ ಬಿಗ್ ಬಾಸ್ ಸೀಸನ್ 9 ಮುಗಿತಾ ಇದೆ. ಇದರ ನಿರೂಪಣೆಯನ್ನ ಅದ್ದೂರಿಯಾಗಿ ಸುದೀಪ್ ಅವರೇ ನಡೆಸಿಕೊಟ್ಟಿದ್ದಾರೆ. ಸೊ ಈ ಬಾರಿ ಪ್ರತಿ ಸಲ ಕೂಡ ಬಿಗ್ ಬಾಸ್ ಫಿನಾಲೆ ಸಂದರ್ಭದಲ್ಲಿ ಯಾರಾದರೂ ಒಬ್ರು ಸೆಲೆಬ್ರಿಟಿ ಬರ್ತಾ ಇದ್ರು, ಅವರ ಸಿನಿಮಾದ ಪ್ರಮೋಷನ್ನು ಅಥವಾ ಅತಿಥಿಯಾಗೋ, ಹೀಗೆ ಒಟ್ಟಿನಲ್ಲಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅಂತೂ ಬಿಗ್ ಬಾಸ್ ಫಿನಾಲೆಯಲ್ಲಿ ಕಾಣಿಸಿಕೊಳ್ತಾ ಇದ್ರು. ಈ ಬಾರಿ ಬಿಗ್ ಬಾಸ್ ಸೀಸನ್ 9 ಫಿನಾಲೆಯಲ್ಲಿ ದರ್ಶನ್ ಅವರೇ ಚೀಫ್ ಗೆಸ್ಟ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ದರ್ಶನ್ ಅವರೇ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಈ ಮೂಲಕ ಸುದೀಪ್ ಮತ್ತು ದರ್ಶನ್ ನಡುವಣ ಇದ್ದಂತಹ ಒಂದು ದೊಡ್ಡ ಗ್ಯಾಪ್ಗೆ ಬ್ರೇಕ್ ಬೀಳುತ್ತೆ. ಬಹಿರಂಗವಾಗಿ ಇವರಿಬ್ಬರು ಒಂದೇ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ನಿಲ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ಇದು ಬಹುತೇಕ ಸುದೀಪ್ ಅಭಿಮಾನಿಗಳಿಗಾಗಲಿ ಅಥವಾ ದರ್ಶನ್ ಅಭಿಮಾನಿಗಳಿಗಾಗಲಿ ಖುಷಿ ಕೊಡ್ತಾ ಇರುವಂತಹ ವಿಚಾರ. ಯಾಕಂದರೆ ಇಷ್ಟು ದಿನ ಕೆಲವೊಂದಿಷ್ಟು ಕ್ಷುಲ್ಲಕ ಕಾರಣಗಳಿಗೆ ಇವರಿಬ್ಬರು ಅಭಿಮಾನಿಗಳು ಕೂಡ ಕಿತ್ತಾಟವನ್ನು ನಡೆಸ್ತಾ ಇದ್ರು. ಕೆಲವೊಂದಿಷ್ಟು ಕಿಡಿಗೇಡಿಗಳು ಇವರಿಬ್ಬರ ವಿಚಾರದಲ್ಲಿ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸೊ ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದ್ದು. ನಿಜವಾದ ಬಾಂಡ್, ನಿಜವಾದ ಫ್ರೆಂಡ್ಶಿಪ್ ಈಗ ಒಂದಾಗ್ತಾ ಇದೆ. ಸೊ ಇವರಿಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಾ ಇರೋ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ.